ಸೊ ಹಿಂಗೆ ತುಪ್ಪ ಹಾಕಿ ಎತ್ಕೊಂಡು ತಿಂತಿದ್ರೆ ಆಹಾಹಾ ಬಾಯಲ್ಲಿ ನೀರು ಬರೋದಂತೂ ಖಂಡಿತ. ಯಾವತ್ತಾದರೂ ಪನ್ನೀರ್ ಹಾಕೊಂಡು ಅದ್ಭುತವಾದ ಇಡ್ಲಿನ ಸೇರಿಸಿದ್ದೀರಾ ಅದು ನಿಮಗೆ ಪಾಕಶಾಲದಲ್ಲಿ ಮಾತ್ರ ಸಿಗುತ್ತೆ. ಸೊ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾ ಇವತ್ತು ಬೆಂಗಳೂರಿನ ಬೆಸ್ಟು ಬ್ರೇಕ್ಫಾಸ್ಟ್ ಅಂದರೆ ಬೆಸ್ಟು ವೆಜ್ಜು ಊಟ ಎಲ್ಲಿ ಸಿಗುತ್ತೆ ಅಂದರೆ ಪಾಕಶಾಲ ಅಂತ ಹೇಳ್ತಾರೆ ಜನ. ಸೊ ಅಲ್ಲಿ ಬಂದಿದ್ದೀವಿ, ಜೆ ಪಿ ನಗರ ಹತ್ರ. ಸೊ ಇಲ್ಲಿ ನಿಮಗೆ ಒಂದು ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ಎಲ್ಲಾನು ಅಷ್ಟೇ ಹೈಜೀನಿಕ್ಕಾಗಿ ಒಳ್ಳೆ ಕ್ವಾಲಿಟಿ ಫುಡ್ನ ಕೊಡ್ತಾರೆ. ಸೊ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಟ್ರೈ ಮಾಡೋದು ಬಂದಿರೋದು ಬೆಳಗ್ಗೆ ಬೆಳಗ್ಗೆ. ಸೊ ಹಾಗೆ ಇವತ್ತು ಒಂದು ಒಳ್ಳೆ ಹೊಸ ರೆಸಿಪಿ ಕೊಡ್ತಿದ್ರೆ ಅಂದರೆ ಸಿ ಕೈ ಚಂದ್ರ ಅವರು ಪನ್ನೀರ್ ಇಡ್ಲಿ, ಪನ್ನೀರ್ ಬೊಂಬಾಟ್ ಇಡ್ಲಿ ಅಂತ ಹೇಳ್ಬಿಟ್ಟು. ನಾರ್ಮಲಾಗಿ ನೀವು ರವಾ ಇಡ್ಲಿ, ನಾರ್ಮಲಾಗಿ ಮಲ್ಲಿಗೆ ಇಡ್ಲಿ ಈ ಥರ ತಿಂದಿರ್ತೀರಾ, ಬಟ್ ಪನ್ನೀರಲ್ಲಿ ಟ್ರೈ ಮಾಡಿರುವಂತಹ ಒಂದು ರೆಸಿಪಿ. ಸೊ ಹೊಸದಾಗಿ ಲಾಂಚ್ ಮಾಡ್ತಿರೋದು, ಅದನ್ನು ತಿಂದ್ಕೊಂಡು ಬ್ರೇಕ್ಫಾಸ್ಟ್ನೂ ಮಾಡಿಕೊಂಡು ಹೇಗಿರುತ್ತೆ ಅಂತ ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ತೀನಿ. ಸೊ ಬನ್ನಿ ಹೋಗೋಣ, ಅಲ್ಲಿ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಜೆ ಪಿ ನಗರದು. ನಾರ್ಮಲಾಗಿ ಬೆಂಗಳೂರಲ್ಲಿ ತುಂಬ ಕಡೆ ಇದ್ದಾವೆ ಇವ್ರ ಬ್ರ್ಯಾಂಚ್ಗಳು, ನೀವು ಗೂಗಲಲ್ಲಿ ಹೋಗು ಪಾಕಶಾಲ ಅಂತ ಹೊಡೆದ್ರು ನಿಮಗೆ ಎಲ್ಲಿ ನೀವು ನಿಯರ್ ಇರ್ತೀರ ಸಿಗುತ್ತೆ. ಸೊ ಹೋಗ್ಬಿಟ್ಟು ಟ್ರೈ ಮಾಡೋಣ ಬನ್ನಿ ಊಟನ. ಇಡ್ಲಿ ಮೇಲೆ ಆ ತುಪ್ಪ ಹಾಕಿದ್ರಲ್ಲ ಸೂಪರ್ ಕಾಂಬೋ. ಇವತ್ತು ಪಾಕಶಾಲಾದಲ್ಲಿ ಬೊಂಬಾಟ್ ಪನ್ನೀರ್ ಇಡ್ಲಿ ಲಾಂಚ್ ಆಯಿತು. ಈ ಬೊಂಬಾಟ್ ಪನ್ನೀರ್ ಇಡ್ಲಿ ನಾನು ಮಾಡಿದಂಥ ಒಂದು ರೆಸಿಪಿ. ಆ್ಯಕ್ಚುಲಿ ನಮ್ಮ ಬೊಂಬಾಟ್ ಭೋಜನ ಶೋಗೆ ವಾಸುದೇವ ಅಡಿಗ ಅವರು ಬಂದಿದ್ದರು, ಆವಾಗ ಅವ್ರಿಗೆ ಅದನ್ನು ಮಾಡಿಕೊಟ್ಟೆ. ಅವರು ತುಂಬ ಇಷ್ಟಪಟ್ಬಿಟ್ಟು ನಮ್ಮ ಪಾಕಶಾಲಾದಲ್ಲಿ ಇದನ್ನು ಒಂದು ಮೆನ್ಯೂನಲ್ಲಿ ಸೇರಿಸಿ ಇದನ್ನು ಲಾಂಚ್ ಮಾಡ್ತೀನಿ ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು ನನಗೆ. ಅಡುಗೆನಲ್ಲಿ ಆಸ್ಕರ್ ಅವಾರ್ಡ್ ಬಂದಂಗೆ ವಾಸುದೇವ ಅಡಿಗ ಅವರು ನನ್ನ ಅಡುಗೆನ ಒಪ್ಕೊಂಡಿದ್ದು. ಇದು ನಾರ್ಮಲ್ ಇಡ್ಲಿ ಅಲ್ಲ, ಇದು ಡಿಫ್ರೆಂಟ್. ಇದು ತಿಂದ ಮೇಲೆ ಗೊತ್ತಾಗೋದು ಹೆಂಗಿರುತ್ತೆ ಅಂತ, ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಎಲ್ಲೋ ಒಂದು ಪನ್ನೀರ್ ಸಿಗುತ್ತೆ, ಅದು ಅಗದಾಗ ಆ ಸಾಫ್ಟ್ನೆಸ್ಸು, ಅದೊಂದು ಮಜಾ ಕೊಡುತ್ತೆ ಹಲ್ಲಿಗೆ, ನಾಲ್ಗೆ ಅಂತೂ ಡೆಫಿನೆಟ್ ಆಗಿ ಕುಣಿಯತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬೊಂಬಾಟ್ ಪನ್ನೀರ್ ಇಡ್ಲಿ ಸೂಪರ್. ಸಿ ಕೈ ಚಂದ್ರ ಅವರು ಮಾಡಿಕೊಟ್ಟಿರುವಂತಹ, ಅವ್ರ ಕೈಯಾರ ಮಾಡಿಕೊಟ್ಟಿರುವಂತಹ ರೆಸಿಪಿ, ಹೊಸ ರೆಸಿಪಿ ಬೊಂಬಾಟ್ ನಿಮ್ಮದು ಪನ್ನೀರ್ ಇಡ್ಲಿ ಅಂದ್ಬಿಟ್ಟು. ಸೊ ಬೊಂಬಾಟ್ ಪನ್ನೀರ್ ಇಡ್ಲಿ ಫಸ್ಟ್ ಟೈಮು ಪನ್ನೀರ್ ಜೊತೆ ಇಡ್ಲಿನ ನಿಮಗೆ ಮಾಡಿಕೊಟ್ಟಿರುವಂಥದ್ದು. ಸಿ ಬಿಸಿ ಪನ್ನೀರು ನಿಮಗೆ ಒಳಗಡೆನೂ ಇದೆ, ಪ್ಲಸ್ ಇಲ್ಲಿ ಒಳಗಡೆನೂ ಇದೆಲ್ಲ ಪನ್ನೀರೇನು, ಆ್ಯಕ್ಚುಲಿ ಮುರಿದ್ರೆ ಪನ್ನೀರೆಲ್ಲ ಒಳಗಡೆ ಸೇರ್ಕೊಂಬಿಟ್ಟಿದೆ. ಸಕ್ಕತ್ತಾಗಿ ರವೆ ಗಿವೆ ಎಲ್ಲ ಹಾಕಿ ಕರಿಬೇವೆಲ್ಲ ಜಾಸ್ತಿ ಹಾಕಿ ಚೆನ್ನಾಗಿ ಮಾಡಿ ಕೊಟ್ಟಿರುವಂಥದ್ದು. ರುಚಿಯಾಗಿದೆ ಒಟ್ಟಲ್ಲಿ ಇಡ್ಲಿಗೆ. ಇನ್ನಿವೆ ನಿಮ್ಗೆ ಯಾವ ಚಟ್ನಿ ಇರೋ ತಗೋಬೋದು, ಗ್ರೀನ್ ಚಟ್ನಿನೋ ರೆಡ್ ಚಟ್ನಿನ ಎನಿಥಿಂಗ್ ಹೋಗ್ಬಿಡುತ್ತೆ. ಗಟ್ಟಿ ಚಟ್ನಿ ಸಕ್ಕತ್ತಾಗಿರುತ್ತೆ ಮಾತ್ರ, ಬಟ್ ರುಚಿಯಾಗಿದೆ ಒಟ್ಟಿನಲ್ಲಿ, ಚೆನ್ನಾಗಿದೆ. ಹೊಸ ಒಂದು ರೆಸಿಪಿ ಪನ್ನೀರ್ ಬೊಂಬಾಟ್ ಇಡ್ಲಿ. ಸೂಪರ್ ಆಗಿದೆ. ಹಾಕಿದ್ದಾರೆ ನೋಡಿದಿರಾ, ಮೊದಲೈದರಲ್ಲಿ ತುಪ್ಪದ ಘಮ ಹಂಗೆ ಬರ್ತಿದೆ. ಜೊತೆಗೆ ತುಪ್ಪ ಬೇರೆ ಹಾಕಿದರೆ ಫಸ್ಟು ರಾಗಿ ಹಾಲ್ಬೇಕು ಟ್ರೈ ಮಾಡೋಣ.
ಸೂಪರ್ ಆಗಿದೆ. ರಾಗಿ ಹಲ್ವಾ ಕಟ್ ಮಾಡಿದ ತಕ್ಷಣ ನೀಟಾಗಿ ಕಟ್ಟಾಗುತ್ತೆ, ಸಾಫ್ಟ್ ಆಗಿದೆ, ಆಮೇಲೆ ತುಪ್ಪದ ರುಚಿ ಯಥೇಚ್ಛವಾಗಿದೆ, ಜಾಸ್ತಿನೇ ಇದೆ. ಆಮೇಲೆ ಮೇಲೆ ಬೇರೆ ಹಾಕಿದಾರಲ್ಲ ಇನ್ನೂ ಜಾಸ್ತಿ ಸಿಗುತ್ತೆ. ಸ್ವೀಟು ಅಷ್ಟೇ, ಒಳ್ಳೆ ಕನ್ಸಿಸ್ಟೆನ್ಸಿ, ಚೆನ್ನಾಗಿದೆ. ಸೊ ಇದು ಕಾಂಬೋ ಅಂತೆ ಆ್ಯಕ್ಚುಲಿ. ಇಲ್ಲಿ ನಿಮಗೆ ಇಡ್ಲಿ ಕೊಡ್ತಾರೆ, ವಡೆ ಕೊಡ್ತಾರೆ, ದೋಸೆ ಕೊಡ್ತಾರೆ, ಚಿಕ್ಕ ದೋಸೆ, ಆಮೇಲೆ ಕೇಸರಿಬಾತು, ಉಪ್ಪಿಟ್ಟು, ಚಟ್ನಿ, ಸಾಂಬಾರು ಇಡ್ಲಿಗೆ, ದೋಸೆಗೆ ದೋಸೆ, ಪುಟಾಣಿ ದೋಸೆ, ಮದುವೆಗಳೆಲ್ಲ ಹಾಕ್ತಾರಲ್ಲ ದೋಸೆ ಆ ಥರ, ಮಸಾಲೆ ಜೊತೆ ಎತ್ಕೊಂಡು ಚಟ್ನಿನೂ ಹಚ್ಕೊಂಡು. ಕ್ರಿಸ್ಪಿನೆಸ್ಸು ಸೆಂಟ್ರಲ್ಲಿ ಮಧ್ಯದಲ್ಲಿ ದೋಸೆನಲ್ಲಿ, ಜೊತೆಗೆ ಮಸಾಲೆ ಸವರಿ ಇದ್ರಲ್ವ ಅದರಲ್ಲಿ, ಆ ಒಂದು ಮಸಾಲ ಟೇಸ್ಟು ಸೀದಾ ಹಂಗೆ ಸಿಕ್ಕುತ್ತೆ ಬಾಯಿಗೆ. ಸೊ ಆಮೇಲೆ ಅದು ಆಲೂಗಡ್ಡೆ ಹಾಕಿದಾರಲ್ಲ, ಆಲೂಗಡ್ಡೆ ಸಾಫ್ಟಾಗಿ, ಅದು ಕೂಡ ಮಸಾಲ ನಿಮಗೆ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ, ಮಸಾಲ ಭರಿತವಾಗಿರುವಂಥ ಆಲೂಗಡ್ಡೆ ಮಸಾಲೆ ದೋಸೆ, ಸೂಪರ್ ಆಗಿದೆ ಕಾಂಬಿನೇಷನು. ಹಿಂಗಿದೆ ಕೇಸರಿಬಾತು ಇಟ್ಕೊಂಡು ತಿನ್ಬೋಣ. ಎತ್ಕೊಂಡ ತಕ್ಷಣ ಒಂಥರ ಆರಾಮ ಘಮ 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 ಅಂತಿದೆ ಕೇಸರಿಬಾತು. ಅಂದರೆ ಪರ್ಫೆಕ್ಟ್ ಆಗಿದೆ ಸ್ವೀಟು, ಜಾಸ್ತಿ ಓವರ್ ಆಗಿಲ್ಲ. ಆಮೇಲೆ ಅದ್ರಲ್ಲಿ ಹಾಕಿರುವಂಥ ಒಂದು ತುಪ್ಪ ಅದರದ್ದು ಟೇಸ್ಟು ಸಕಲ ಸಿಗುತ್ತೆ, ಚೆನ್ನಾಗಿದೆ. ಚಲೋ ವೆಜಿಟೇಬಲ್ ಜಾಸ್ತಿ ಹೋಗಿದೆ, ಎಲ್ಲ ಕರಿಬೇವು, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಆಮೇಲೆ ಕ್ಯಾರೆಟು ಎಲ್ಲ ಹೋಗಿ ಮಾಡಿ ಕೊಟ್ಟಿರುವಂಥದ್ದು. ಇಲ್ಲಿ ಜಾಸ್ತಿ ಮೂವ್ಮೆಂಟ್ ಆಗುವಂಥದ್ದು ಚೋಚೋ ಬತ್ತು. ಇಲ್ಲಿ ಮೇನ್ ರುಚಿ ಕೊಡೋದೇನೆಂದರೆ ಒಗ್ಗರಣೆ ಹಾಕಿದಾರಲ್ಲ ಕರಿಬೇವು ಜೊತೆ ಒಗ್ಗರಣೆ, ಟೊಮೊಟೊ, ಸ್ವಲ್ಪ ಟ್ಯಾಂಗಿನೆಸ್ಸು, ಸ್ವಲ್ಪ ಸ್ಪೈಸಿ ಇದೆ, ಹಸಿಮೆಣಸಿಗೆ ಹಾಕಿರ್ತಾರಲ್ಲ ಅದ್ರದ್ದು ಸ್ಪೈಸಿ ರುಚಿ ಆಗಿದೆ, ಒಟ್ಟಲ್ಲಿ ರುಚಿ ರುಚಿ ಆಗಿದೆ. ಬಾಯಲ್ಲಿಕ್ಕಿದ ತಕ್ಷಣ ಬಾಯಲ್ಲಂತೂ ನೀರು ಬರೋದು ಅಂತ ಖಂಡಿತ ಇದೊಂದು ತಿಂತ ಇದ್ರೆ ಅಷ್ಟು ಚೆನ್ನಾಗಿದೆ. ಇಡ್ಲಿ ನೋಡಿ, ಇದು ಬಂದು ರವಾ ಇಡ್ಲಿ, ದೂದ್ರ ಆಗಿದೆ ಒಟ್ಟಿನಲ್ಲಿ, ಸಾಂಬಾರ್ ಡಿಪ್ಪೆ ಸರಿ ಇಡ್ಲಿ ಎಲ್ಲ, ಚಟ್ನಿ ತೆಳ್ಳುಗಿದ್ರೆ ಇಡ್ಲಿಕ್ಕೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಸಾಂಬಾರೇ ಸರಿ. ಹಾಂ ಹಾಂ, ಅಗಿಲೇ ಇಲ್ಲ ಇಡ್ಲಿನ ಸಾಂಬಾರಲ್ಲಿ ಡಿಪ್ ಮಾಡಿ ಬಾಯಿ ಇಕ್ಕಿದ ತಕ್ಷಣ ಕರಗೋಯ್ತು. ಆಮೇಲೆ ಸಾಂಬಾರು ಡಿಪ್ಪು ಇಲ್ಲಿ ಹೆವಿ ಫೇಮಸ್ಸು, ಜಾಸ್ತಿ ಜನ ಟ್ರೈ ಮಾಡೋದು ಇಡ್ಲಿ ವಡ ಸಾಂಬಾರು ಡಿಪ್ಪನ್ನೇನೆ. ಸಾಂಬಾರು ಸ್ವಲ್ಪ ಟ್ಯಾಂಗಿಯಾಗಿ, ಆಮೇಲೆ ಚೆನ್ನಾಗಿ ಬೇಳೆ ಎಲ್ಲ ಫುಲ್ ಕರಗೋಗಿದೆ, ರುಚಿಯಾಗಿದೆ ಒಟ್ಟಿನಲ್ಲಿ. ನಮಗೆ ವಡೆನೂ ಅಷ್ಟೇ, ವಡೆನೂ ಅಷ್ಟೇ ಗರ್ಗರಿ ಆಗಿದೆ. ನೀವು ಅಲ್ಲಿ ಮೇಕಿಂಗ್ ಮಾಡ್ಬೇಕಾದ್ರೆ ನೋಡಿ, ತೋರಿಸ್ತಿದ್ದೀನಿ. ಎರಡು ಸರಿ ನಿಮಗೆ ಫ್ರೈ ಮಾಡ್ತಾರೆ ಈ ವಡೆನ, ಒಂದು ಸರಿ ಫ್ರೈ ಮಾಡಿ ಅರ್ಧ ಫ್ರೈ ಮಾಡಿ ಮತ್ತೆ ಇನ್ನೊಂದು ಸರಿ ಅರ್ಧ ಫ್ರೈ ಮಾಡಿ ಮಾಡೋವಂಥದ್ದು. ಫುಲ್ಲಾಗಿ ಸಾಂಬಾರು ಡಿಪ್ ಮಾಡಬೇಕು ಇದನ್ನು, ಯಾಕಂದರೆ ಸ್ವಲ್ಪ ಟ್ಯಾಂಗಿನೆಸ್ ಇರೋದರಿಂದ ಸಾಂಬಾರು ಇಷ್ಟ ಆಗುತ್ತೆ ತಿನ್ನಬೇಕಾದ್ರೆ. ಆಮೇಲೆ ಈರುಳ್ಳಿ ಫ್ರೈ ಆಗಿರುತ್ತಲ್ವ ಒಗ್ಗರಣೆಯಲ್ಲಿ, ಆ ಈರುಳ್ಳಿದು ಸ್ವಲ್ಪ ರುಚಿ ಜಾಸ್ತಿನೇ ಸಿಗುತ್ತೆ. ಆಹಾ, ಬರ್ಬರಿಯಾಗಿದೆ ಹೊರಗಡೆ ಒಳ್ಳೆ, ಅದ್ರದ್ದು ಫೀಲ್ ಮಾಡಿ ಸಿಗುತ್ತೆ ನಿಮಗೆ ಅಗಿಬೇಕಾದ್ರೆ. ಒಳಗಡೆ ಮಸಾಲೆ ಭರಿತ ಮಸಾಲೆ ಎಲ್ಲ ಹಾಕಿ, ಅಂದರೆ ಹಸಿಮೆಣಸಿನ್ಕಾಯಿ, ಆಮೇಲೆ ಶುಂಠಿ ಇದೆಲ್ಲ ಹಾಕಿ ಗರ್ಭೆವೆಲ್ಲ ಹಾಕಿ ಮಾಡಿರುವಂತಹ ಒಂದು ಆ ಒಂದು ಸಂಪಳ ಹಿಟ್ಟು ಏನಿದೆ ಅದು ನಿಮಗೆ ಒಳ್ಳೆ ರುಚಿ ಕೊಡುತ್ತೆ ತಿನ್ಬೇಕಾದ್ರೆ. ಚೆನ್ನಾಗಿದೆ ಕಾಂಬೋ, ಸೂಪರ್ ಆಗಿದೆ. ಸೊ ಇದು ಬಂದು ಕೇರಳ ಸ್ಟೈಲು, ಕೇರಳ ತಮಿಳ್ನಾಡು ಕಡೆ ಜಾಸ್ತಿ ಸಿಗುತ್ತೆ. ಅಪ್ಪಮ್ ದೋಸೆ ಅಂತ ಹೇಳ್ಬಿಟ್ಟು ನಾರ್ಮಲಾಗಿ ಹೆಂಚ್ ಮೇಲೆ ಹಾಕ್ತೀವಿ ನಾವು, ಇವರು ಬಂದುಬಿಟ್ಟು ಬಾಂಡ್ಲಿಲಲ್ಲಿ ಹಾಕ್ಕೊಡ್ತಾರೆ. ಅಷ್ಟೇ ವ್ಯತ್ಯಾಸ, ಒಂಥರ ಯುನೀಕ್ ಆಗಿ ಚೆನ್ನಾಗಿದೆ. ಹೆಂಗಿದೆ ನೋಡಿ, ಬುಟ್ಟಿ ಇದ್ದಂಗೆ ಇದೆ, ಬುಟ್ಟಿ ದೋಸೆ ಥರ ಇದೆ ಇದು ಲೆಕ್ಕ ನೋಡಿದ್ರೆ, ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಆಮೇಲೆ ಗರ್ಗರಿ ಇದೆ ಒಟ್ಟಿನಲ್ಲಿ, ಹೊರಗಡೆ ಲೇಯರ್ ಗರ್ಗರಿ ಇದೆ, ಒಳಗಡೆ ಸಾಫ್ಟ್ ಆಗಿದೆ. ಸೇಮ್ ದೋಸೆ, ದೋಸೆ ಹಿಟ್ಟೆ, ದೋಸೆ ಹಿಟ್ಟನ್ನ ಈ ಥರ ಮಾಡ್ಕೊಡ್ತಾರೆ ಅಷ್ಟೇ, ಸ್ಟೈಲ್ ಡಿಫ್ರೆಂಟು. ಅದಕ್ಕೆ ಇವರೇನೋ ಒಂದು ಹೇಳಿದ್ರು, ಇದ್ರ ಹೆಸರು ಮರ್ತೋಯ್ತು. ಒಂಥರ ನಾರ್ಮಲಾಗಿ ಕಾಯಿ ಹಾಲು ಅಂತ ಮಾಡ್ತಾರೆ ಕೇರಳ ಕಡೆ ಎಲ್ಲ, ಬಟ್ ಇದು ನೋಡಿ ಒಂಥರ ತಿಕ್ ಮೀಡಿಯಮ್ ತಿಕ್ಕಾಗಿ ಒಂಥರ ಗ್ರೇವಿ ಥರ, ಒಂಥರ ಸಾಗು ಥರ, ಇದಕ್ಕೇನೋ ಮ್ಯಾಚಿಂಗ್ ಆಗುತ್ತಂತ ಇದಕ್ಕೆ ನೋಡ್ಬೋಣ. ಚೆನ್ನಾಗಿದೆ ಗುರು, ಜ್ಯೂಸಿಯಾಗಿ ಒಂಥರ ಒಂಥರ ಜ್ಯೂಸಿಯಾಗಿ ರುಚಿಯಾಗಿದೆ, ಸ್ವಲ್ಪ ಸ್ವೀಟ್ನೆಸ್ಸು, ಖಾರ ಇಲ್ಲ. ಇದು ಕೆಂಪು ಚಟ್ನಿ, ಸ್ವಲ್ಪ ಖಾರ ಇರ್ಬೋದೇನೋ ಇದು, ನೋಡ್ಬೋಣ. ಇದನ್ನು ಇದು ನಾರ್ಮಲ್ ಕೆಂಪು ಚಟ್ನಿ, ಹಸಿ ಮೆಣಸು, ಒಣ ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ರುಬ್ಬಿಕೊಟ್ಟಿರೋದು, ಸ್ವಲ್ಪ ಟೊಮೊಟೊ ಟೇಸ್ಟ್ ಜಾಸ್ತಿ ಸಿಗುತ್ತೆ, ಹುಳಿ ಹುಳಿ
ಇದು ನಮಗೆ ನಾರ್ಮಲಾಗಿ ಯಾವಾಗೂ ತಿಂತಿರ್ತೀವಿ, ಇದು ಸ್ವಲ್ಪ ನಿಮಗೆ ಡಿಫ್ರೆಂಟಾಗಿ ಇರೋದನ್ಸುತ್ತೆ. ಅಪ್ಪಮ್ ದೋಸೆ ಇಲ್ಲೇ ಸಿಗ್ತಿರೋದು, ನಾನು ನೋಡಿದ್ದೇನೆ, ಫಸ್ಟ್ ಟೈಮ್ ನಾನು ತಿಂದಿದ್ದು. ನೀವು ಯಾರು ತಿಂದಿದ್ರೆ ಇದಕ್ಕೆ ಏನೇನು ಕಾಂಬಿನೇಷನ್ ಹೋಗುತ್ತೆ ಅಂತ ಹೇಳಿ ಕಮೆಂಟಲ್ಲಿ. ಊಟ ಮಾತ್ರ ಸೂಪರ್ ಆಗಿರೋಲ್ಲ. ಪಾಕಶಾಲಾ ನಾವು ಬಂದಿರೋ JP ನಗರ. ಬೆಂಗಳೂರಲ್ಲಿ ತುಂಬ ಆ ಕಡೆ ಬ್ರ್ಯಾಂಚ್ಗಳಿದ್ದಾವಂತೆ. ಸೊ ಸ್ಪೆಷಲಿ ಇನ್ನೊಂದು ಏನಂದರೆ ಹೈಜೀನು, ಕ್ವಾಲಿಟಿ ಸೂಪರ್, ಆಮೇಲೆ ವಿಶಾಲವಾಗಿರುತ್ತೆ. ಬಂದರೆ ಯಾವುದೋ ಏನೋ ಫಂಕ್ಷನ್ ಬಂದಿದ್ದೀನೋ ಅಂತ ಅನ್ಸುತ್ತೆ. ಇಲ್ಲಿ ಅಕ್ಕಿ ವಾತಾವರಣ ಹಂಗಿದೆ, ಚೆನ್ನಾಗಿದೆ, ಇಷ್ಟ ಆಯಿತು ನನಗಂತೂ. ಸೊ ಬನ್ನಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಟೇಸ್ಟು ಇಲ್ಲಿನ ಟೇಸ್ಟ್ ಅಂತ ಹೇಳಿ. ಏನೋ ಬಂದಿದ್ದೀರಾ ಆಲ್ರೆಡಿ, ಯಾವ್ದು ನಿಮಗೆ ಇಲ್ಲಿ ಯಾವ ಡಿಶ್ ಇಷ್ಟ ಅಂತಲೇ ಹೇಳಿ ನೀವು. ಸೊ ಅಂತ ಹೇಳಿದ್ರೆ ವೀಡಿಯೋ ಮುಗಿಸಿದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಇಂಥ ವೀಡಿಯೋಗಳನ್ನ ಜಾಸ್ತಿ ಜಾಸ್ತಿ ಶೇರ್ ಮಾಡಿ.